ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯ ಪಾಲಿನ ಹೇಮೆ ನೀರು ಬಿಡಲು ಸಚಿವ ರೇವಣ್ಣ ಅಡ್ಡಗಾಲು ಹಾಕಿದ್ದಾರೆ ಎಂದು ಸಂಸದ ಜಿಎಸ್ ಬಸವರಾಜು ಆರೋಪಿಸಿದ್ದಾರೆ. ತುಮಕೂರು ಜಿಲ್ಲೆಗೆ ಬರಬೇಕಿದ್ದ ಹೇಮಾವತಿ ನದಿ ನೀರು ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ. ಹಾಸನದಲ್ಲಿ ಸಚಿವ ರೇವಣ್ಣ ಹೇಳಿದಂತೆ ತುಮಕೂರು ವಿಭಾಗದ ಚೀಫ್ ಇಂಜಿನಿಯರ್ ಬಾಲಕೃಷ್ಣ ಅವರು 22 ಟಿಎಂಸಿ ನೀರು ಬಂದಿದೆ ಎಂದು ಬರೆದುಕೊಟ್ಟಿದ್ದಾರೆ. ಹೀಗೆ ಸುಳ್ಳು ಹೇಳಿರುವ ಇಂಜಿನಿಯರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುವುದು ಎಂದು ಸಂಸದ ಜಿಎಸ್ ಬಸವರಾಜು ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಪಾಲಿಗೆ ಬರಬೇಕಾದ ನೀರು ಹರಿಸುವಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ. ಸರ್ಕಾರ ಜಿಲ್ಲೆಯನ್ನು ಕಡೆಗಣಿಸುತ್ತಿದೆ. ಸಚಿವ ರೇವಣ್ಣ ಅವರು ಸರ್ವಾಧಿಕಾರಿ ಧೋರಣೆ ತಳೆಯುತ್ತಿದ್ದಾರೆ ಎಂದು ಕಿಡಿಕಾರಿದರು. ಇನ್ನು ಸಚಿವ ಎಸ್ಆರ್ ಶ್ರೀನಿವಾಸ್ ನನ್ನ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ, ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತಿದೆ. ಜಿಲ್ಲೆಯ ಪಾಲಿನ ನೀರು ಹರಿಸುವಲ್ಲಿ ಅವರು ವಿಫಲರಾಗಿದ್ದಾರೆ. ತನ್ನ ಕ್ಷೇತ್ರದ ಕೆರೆಗಳಿಗೆ ಸಂಪೂರ್ಣ ನೀರು ತುಂಬಿಸಿಕೊಳ್ಳಲು ಆಗಿಲ್ಲ. ಇಂಥ ವ್ಯಕ್ತಿಯಿಂದ ಮತ ಹಾಕಿದ ಜನರಿಗೆ ಅನ್ಯಾಯವಾಗುತ್ತಿದೆ ಎಂದರು. ನದಿ ನೀರಿನ ಬಳಕೆಯಲ್ಲಿ ಸಾಮಾಜಿಕ ನ್ಯಾಯ ಒದಗಿಸಿ ರಾಜ್ಯದ ಎಲ್ಲಾ ಕೆರೆಗಳಿಗೆ ನದಿ ನೀರು ತುಂಬಿಸಲು ಇರುವ ಅವಕಾಶ ಬಳಸಿಕೊಳ್ಳಬೇಕು. ಇದಕ್ಕಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಜುಲೈ 7ರಂದು ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿ ವಿಶೇಷ ಪೂರ್ವಭಾವಿ ಸಭೆ ನಡೆಸಲಾಗುವುದು. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಇನ್ನಿತರ ನಾಯಕರು ಭಾಗವಹಿಸಲಿದ್ದಾರೆ. ಜೊತೆಗೆ ನೀರಾವರಿ ತಜ್ಞ ಜಿಎಸ್ ಪರಮಶಿವಯ್ಯ ಅವರ ಕನಸಿನ ಊರಿಗೊಂದು ಕೆರೆ, ಆ ಕೆರೆಗೆ ನದಿ ನೀರು ಯೋಜನೆಗೆ ಚಾಲನೆ ನೀಡುವ ನಿಟ್ಟಿನಲ್ಲೂ ಚಿಂತನೆ ನಡೆಸಲಾಗುವುದು ಎಂದು ತಿಳಿಸಿದರು. ಯಾವ ಕೆರೆಗೂ ಹೋಗೋದಿಲ್ಲ ನೀರು. ನೀರು ನಮಗೆ ಇರತಕ್ಕಂಥದ್ದು 2,86,000 ಎಕರೆ ಹಳೆ ನೀರಾವರಿ. ನಾವು ಹಳೆ ನೀರಾವರಿ ಕೇಳ್ತಾ ಇಲ್ಲ, 186 ಕೆರೆಗಳಿದೆ. 186 ಕೆರೆ ತುಂಬಿಸಿದ್ರೆ ಸಾಕು, ಕೇವಲ 8 ಕೆರೆ ತುಂಬಿಸಿದ್ರೆ ಇಲ್ಲ ಮಾಡ್ಕೊಂಡು ಪೈಪ್ ಹಾಕಿಬಿಟ್ಟು ಎಲ್ಲೆಲ್ಲ ಹೊತ್ಕೊಂಡು ಹೋಗ್ಬಿಟ್ಟು ನೀರು ಬರ್ತಾರೆ ಅಂದ್ರೆ ಇಲ್ಲಿ ನಮ್ಗೆ ಬರಬೇಕಾದ್ರೆ 300 TMC ಬರೋ ಇಲ್ಲಿ 2 ಸೆಟ್ ಬರುತ್ತಿಲ್ಲ. ಇಲ್ಲಿ 300 TMC ಯಾವ ನೀರಿನ ಕೆರೆಲ್ಲ ಮಾಡ್ತಾರೆ. ನಮ್ಮ ಮಾನ್ಯ ಮಹಾದಯ ಮನುಷ್ಯರು ಬಾಯಿ ಹೋಗ್ತಾರೆ, ಬೈದ್ರೆ ಪಾಪ ಅವ್ರಿಗೆ ಎಂತ ನೀರ ಅಂತಾನೆ. ಒಬ್ಬ ಕಾನ್ಸ್ಟಿಟ್ಯೂನ್ಸಿಯ ಮಂತ್ರಿಯಾಗಿ ಆ ರೀತಿ ಹೇಳ್ತಕ್ಕಂಥದ್ದು ಸಾಧುವಲ್ಲ. ಅವ್ರ ಕೆಲಸಕ್ಕೂ ಕೂಡ ಕುಂದು ಅವ್ರ ಓಟ್ ಹಾಕ್ತಕ್ಕಂಥವ್ರಿಗೆ ಬಹಳ ಅನ್ಯಾಯ ಮಾಡ್ತಕ್ಕಂಥದ್ದು. ಅವರ ದೈಹಿಕ ಡ್ಯೂಟಿ ಅವರಿಗೆ ಅದು ಅವರ ಪಕ್ಷದ ಮೇಲೆ ಆಯ್ತು. ಮತ ಹಾಕ್ತಂತ ಜನರ ಬಗ್ಗೆ ಅವ್ರಿಗೆ ಅತ್ಯಂತ ಮುಖಂಡರಾದ ಗಂಗಾ ಹನುಮಯ್ಯ, ಶಿವಪ್ರಸಾದ್, ಬೆಟ್ಟಸ್ವಾಮಿ, ವೈಎಸ್ ಉಚ್ಚಯ್ಯ, ಕುಂದನಹಳ್ಳಿ ರಮೇಶ್ ಇತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲೆಯು ಬರದಿಂದ ತತ್ತರಿಸುತ್ತಿದ್ದು ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಬೇಕು ಅಂತ ಕಂದಾಯ ಸಚಿವರು ತಾಕೀತು ಮಾಡಿದರು. ಬರಗಾಲದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಳ್ಳಿಗಳಿಗೆ ಹೋಗಿ ರೈತರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ಕಂದಾಯ ಸಚಿವ ಆರ್ವಿ ದೇಶಪಾಂಡೆರವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಬರಗಾಲದಿಂದ ತತ್ತರಿಸುತ್ತಿರುವ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಳ್ಳಿಗಳಿಗೆ ತೆರಳಿ ಸಮಸ್ಯೆಗಳನ್ನು ಆಲಿಸದೆ ನಿರ್ಲಕ್ಷ್ಯ ಮಾಡುತ್ತಿರುವ ಬಗ್ಗೆ ಸಚಿವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಷ್ಟು ಹಳ್ಳಿ ನೀವು ವಿಸಿಟ್ ಮಾಡ್ಬೇಕು ಪ್ರತಿ ತಿಂಗಳ ಅಂತ ಗೈಡ್ಲೈನ್ಸ್ ಅದೇವೂ ಇಲ್ಲ. ಮ್ಯಾಕ್ಸಿಮಮ್ ಜಿಲ್ಲೆಯಿಂದ 5-6 ಪಂಚಾಯತ್ ಬಂದಿರೋದ್ರಲ್ಲಿ ಮ್ಯಾಕ್ಸಿಮಮ್ ಈಗ ಇದನ್ನ ಒಬ್ಬರು ಹೇಳ್ತಾ ಇಲ್ಲ, ಬೇರೆ ಆಫೀಸರ್ಗೂ ಹೇಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ಇದೆ, ನಿಮ್ಮ 10 ಜಿಲ್ಲೆ ಬರಗಾಲ ಬೀಳಿದ್ರು ಘೋಷಣೆ ಮಾಡಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗಿದ್ದಲ್ಲ, ನೀವೇ ಮೂವ್ ಆಗಿಲ್ಲ, ನಿಮ್ಮ ಅಷ್ಟೇ ನೆನಪಿಸಿ ಮೂವ್ ಆಗ. ನೀನು ಸ್ವಲ್ಪ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ರೆ ಕಣ್ಣಿಗೆ ಗೊತ್ತಾಗ್ತದೆ ಏನ್ ಬಿತ್ತನೆ ಆಗಿದೆ, ಏನ್ ಬಿತ್ತನೆ ಆಗಿಲ್ಲ, ಏನ್ ಪ್ರಾಬ್ಲಮ್ ಅದೇ. ರೈತ ಸಂಪರ್ಕಕ್ಕೆ ಹೋಗ್ಬೇಕು, ರೈತ ಜೊತೆ ಚರ್ಚೆ ಮಾಡಬೇಕು, ಜನಪ್ರತಿನಿಧಿ ನಾವು ಜೊತೆ ಮಾತಾಡಬೇಕು. ಹೌದೇನ್ರಿ? ಮತ್ತೆ ಇಸಿಯವರ ಇನ್ಕ್ಲೂಡಿಂಗ್ ಯು ಸಿಓ ಪ್ರವಾಸ ಮಾಡಬೇಕು. ಏನಾಗ್ತದೆ ಬಹಳ ಜನ ನಾವು ಈ ಕಾಮಿ ಇನ್ಫಾರ್ಮೇಶನ್ ಕೂತು ಎಲ್ಲ ಮಾಡ್ತಾ ಇದ್ದೇವೆ.
ಸಭೆಯಲ್ಲಿದ್ದ ಕೃಷಿ ಅಧಿಕಾರಿ ಗುಬ್ಬಿ ತಾಲೂಕಿನಲ್ಲಿ ಬಿತ್ತನೆಯಾಗಿರುವ ಬಗ್ಗೆ ಮಾಹಿತಿ ನೀಡುತ್ತಿದ್ದ ಸಂದರ್ಭದಲ್ಲಿ ಸಚಿವ ಶ್ರೀನಿವಾಸ್ ಅವರು ಆ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು. ಗುಬ್ಬಿ ತಾಲೂಕಿನಲ್ಲಿ ಮಳೆಯಾಗದೆ ರೈತರು ಕಷ್ಟ ಅನುಭವಿಸುತ್ತಿದ್ದು ನೀವು ಸಭೆಗೆ ತಪ್ಪು ಮಾಹಿತಿ ನೀಡುತ್ತಿದ್ದೀರಾ ಎಂದು ಕೃಷಿ ಅಧಿಕಾರಿಯನ್ನ ಪ್ರಶ್ನಿಸಿ ಎಷ್ಟು ಹಳ್ಳಿಗಳಿಗೆ ಹೋಗಿದ್ದೀರಾ ಹೇಳಿ ಎಂದು ಪ್ರಶ್ನಿಸಿದಾಗ ಉತ್ತರಿಸಲಾಗದೆ ತಡಬಡಿಸಿದರು. ಎಲ್ಲೂ ಮಳೆ ಆಗಿಲ್ಲ, ಬಿಸಿನೇ ಆದ ಅಂತ ಮಳೆ ಎಲ್ಲೂ ಆಗಿಲ್ಲ. ಈ ಸಮಯದಲ್ಲಿ ಎಲ್ಲೂ ಬಿಸಿನೆ ಆದ ರೀತಿಯಲ್ಲಿ ಮಳೆ ಆಗಿಲ್ಲ. ಇವು ರೈತರು ಹೊಲದಲ್ಲೇ ಉಂಡು ಮಾಡಲಿಕ್ಕಾಗಿಲ್ಲ, ನೀರು ಬೀಳಲು ಹಂಗೇ ಇದ್ದಾವೆ. ನೀವು ಎಲ್ಲ ಒಂದ್ರೆ ಯಾವ ಮಾನದಂಡ ಇಟ್ಕೊಂಡು ಹೇಳ್ತಾ ಇದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ. ಅಧಿಕಾರಿಗಳು ಹಳ್ಳಿಗಳಿಗೆ ಹೋಗಿ ಜನರ ಸಮಸ್ಯೆ ಆಲಿಸಬೇಕು ಅಂತ ಸಚಿವರು ಹೇಳಿದಾಗ ಕುಡಿಗಲ್ ಶಾಸಕ ಡಾ ಅಂಗನಾಥ್ ಅವರು ಜಿಲ್ಲಾಧಿಕಾರಿಗಳೇ ಎಲ್ಲೂ ಪ್ರವಾಸ ಮಾಡುತ್ತಿಲ್ಲ, ಇನ್ನು ಅಧಿಕಾರಿಗಳು ಎಲ್ಲಿ ಪ್ರವಾಸ ಮಾಡುತ್ತಾರೆ ಎಂದು ನೇರವಾಗಿ ಎಚ್ಚರಿಸಿದರು. ನಾನು ಒಂದು ವರ್ಷದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಜನತಾ ಸಂದರ್ಶನ ಮಾಡಿದ್ದಾರೆ. ಇಂಟ್ರೆಸ್ಟ್ ದುಡ್ಡು ಗ್ರಾಮ ವಾಸ್ತವ್ಯ ನಮಗೆ ಒಂದು ಅವಕಾಶ ಮಾಡಿಕೊಡಿ, ಒಂದು ಹದಿನೈದು ಕೂತಿನ ಒಂದು 10,000 ಸೇರಿಸ್ತೀವಿ. ಮಾರ್ನಿಂಗ್ ರಾತ್ರಿ ಓನ್ ನೈಟ್ ಮಾಡೋಣ, ರೆಡಿ ಟು ಡೂ ದಟ್. ಸಿಒ ಅವರು ಅವರನ್ನು ಫೋನ್ ಹೇಳ್ತೀವಿ ಅಷ್ಟೇ ಮಾತುಕತೆಗೆ. ನಾವು ಯಾರು ಗ್ರೌಂಡ್ ರಿಯಾಲಿಟಿಗೆ ನೋ ಬಡಿ ಇದೆ ಅಂದ್ರೆ ಗ್ರೌಂಡ್ ಅದ್ರ ಬಗ್ಗೆ ನಾವು ಸ್ವಲ್ಪ. ಇದೇ ಸಂದರ್ಭದಲ್ಲಿ ತಿಪ್ರೂರು ಶಾಸಕ ಬಿಸಿ ನಾಗೇಶ್ ಮಾತನಾಡಿ ಜಿಲ್ಲೆಯಲ್ಲಿ ಬರದಿಂದ ಜನತೆ ತತ್ತರಿಸುತ್ತಿದ್ರು, ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ ಚರ್ಚೆ ನಡೆಸಿರುವ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ನೇರವಾಗಿ ಆರೋಪಿಸಿದರು. ಸಭೆಯಲ್ಲಿದ್ದ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಸಮಜಾಯಿಷಿ ನೀಡಲು ಮುಂದಾದರು. ನಾಗೇಶ್ ಅವರು ತಿರುಗೇಟು ನೀಡಿದರು. ಒಂದು ವರ್ಷ ಆಯ್ತು ಪರಾಧಿಕಾರರಾಗಿ ಎಂಎಲ್ಎಗಳನ್ನ ತರಿಸ್ಕೊಂಡು ಒಪಿನಿಯನ್ ತಗೊಂಡು ಏನ್ ಮಾಡಬೇಕು ಏನ್ ಮಾಡಬೇಕು ಯಾವತ್ತೂ ಕೇಳಿಲ್ಲ. ಕೇಳಿದ್ರೆ ಕೇಳ್ತಾರೆ, ಮುಂದೆ ಹೇಳಿದ್ದಾರೆ, ಸಿಒ ಇದ್ದಾರೆ, ಡಿಸಿ ಇದ್ದಾರೆ, ಬೇರೆ ಬೇರೆ ಆಫೀಸರ್ಸ್ ಇದ್ದಾರೆ. ಒಂದೇ ಒಮ್ಮೆ ಬರಕ್ಕೋಸ್ಕರ ಜನಪ್ರತಿನಿಧಿಗಳ ಜೊತೆ ಜಿಲ್ಲಾ ಮಟ್ಟದ ಅಧಿಕಾರಿ ಒಪ್ಪಿಗೆ ಆಗಿತ್ತು. ಮಿನಿಸ್ಟರ್ ಬಂದಾಗ ಆಗತ್ತೆ, ಮಿನಿಸ್ಟರ್ ಬಂದಾಗ ಬೇರೆ 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 ಮುಗಿತು. ಡೀಟೇಲ್ ಆಗಿ ಬರದ ಬಗ್ಗೆ ಯೋಚನೆ ಮಾಡಿ, ಗೋಶಾಲೆಗಳು ಹೇಗೆ ಮಾಡಬೇಕು ಏನು ಅಂತ ಯೋಚನೆ ಮಾಡಿ ಇಷ್ಟು ದೊಡ್ಡ ಬರ. ಮತ್ತು ಈಗಾಗಲೇ ಜಿಲ್ಲೆಯಲ್ಲಿ ಕೊಟ್ಟಿರುವಂತಹ ಬಿಲ್ಸ್ ಹೇಗೆ ಪ್ಲಸ್ ಒನ್ ಪ್ಲಸ್ ಫೋರ್ ಅಂತ ಕೊಟ್ಟಿದ್ದಾರೆ ಭದ್ರತಾಂಗಗಳು ಯಾವ ಚಿಕ್ಸ್ ಆದಾಯದಲ್ಲಿ ಶ್ರೀಮಂತರಿಗೆ ಖಂಡಿತ ಎಲ್ಲೂ ಎಲ್ಲೂ ಇಲ್ಲ. ದಿನಾಂಕ ಎಲ್ಲರೂ ಬೋರ್ಡ್ ಹೋಗ್ತಾ ಇದ್ರೆ ಮನೆ ಕೊಡ್ತೀವಿ ಹಿಂದಿನ. ಚಿಕ್ಕನಕಹಳ್ಳಿ ಶಾಸಕ ಮಾಧುಸ್ವಾಮಿ ಅವರು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಕುಡಿಯುವ ನೀರಿನ ಸಮಸ್ಯೆ ತೀವ್ರವಿದ್ರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತ ಹೇಳಿ ಕೊಳವೆ ಬಾವಿ ಸಹ ಕೊರೆಯಲಿಲ್ಲ ಅಂದರು. ಜಿಲ್ಲೆಯಲ್ಲಿ ಬರ ನಿವಾರಣೆಗೆ 10 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಜಿಲ್ಲಾಡಳಿತವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿತು. ಈ ಸಭೆಯಲ್ಲಿ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವ ಎಸ್ಆರ್ ಶ್ರೀನಿವಾಸ್, ಶಾಸಕರಾದ ಗುರುಶಂಕರ್, ಬಿ ಸತ್ಯನಾರಾಯಣ, ಜೆಸಿ ಮಾಧುಸ್ವಾಮಿ, ಬಿಸಿ ನಾಗೇಶ್, ತಿಪ್ಪೇಸ್ವಾಮಿ, ರಂಗನಾಥ್, ಎಂವಿ ವೀರಭದ್ರಯ್ಯ, ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಶುಭ ಕಲ್ಯಾಣ್, ಜಿಲ್ಲಾ ಹೆಚ್ಚುವರಿ ಎಸ್ಪಿ ಶೋಭಾರಾಣಿ, ಪ್ರಾದೇಶಿಕ ಆಯುಕ್ತರು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಅವರು ಬೂಗಳನಹಳ್ಳಿ ಜಲಸಂಗ್ರಹಾಗಾರ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದರು. ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಅವರು ತುಮಕೂರಿನ ಬೂಗಳನಹಳ್ಳಿ ಕೆರೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದರು. ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಚಿವ ಯುಟಿ ಖಾದರ್ ಅವರು, ಶಾಸಕ ಜ್ಯೋತಿ ಗಣೇಶ್, ಮಹಾನಗರ ಪಾಲಿಕೆ ಮೇಯರ್, ಉಪಮೇಯರ್ ಹಾಗೂ ಪಾಲಿಕೆ ಸದಸ್ಯರೊಂದಿಗೆ ವಿವಿಧೆಡೆ ತೆರಳಿ ಪರಿಶೀಲಿಸಿದರು.
ತುಮಕೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಆಗುವ ಬುಗುಳನಹಳ್ಳಿಯ ಜಲಸಂಗ್ರಹಾಗಾರಕ್ಕೆ ತೆರಳಿ ಅಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಚಿವರು ಕೂಲಂಕುಷವಾಗಿ ವೀಕ್ಷಣೆ ಮಾಡಿ ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಅಲ್ಲಿಂದ ಸಚಿವರು ಮಹಾನಗರ ಪಾಲಿಕೆಗೆ ಆಗಮಿಸಿ ಸಾರ್ವಜನಿಕರಿಂದ ಸಮಸ್ಯೆಗಳನ್ನು ಆಲಿಸಿ ಆನಂತರ ಪ್ರಗತಿ ಪರಿಶೀಲನೆ ನಡೆಸಿದರು. ಸಾರ್ವಜನಿಕರ ಜೊತೆ ಬೇಜವಾಬ್ದಾರಿಯಿಂದ ವರ್ತಿಸುವ ಆರ್ಟಿಒ ಅವರನ್ನ ಬೇರೆಡೆ ವರ್ಗಾವಣೆ ಮಾಡಿ ಎಂದು ತುಮಕೂರಿನಲ್ಲಿ ನಾಗರಿಕರು ಆರ್ಟಿಒ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯನ್ನ ಬೇರೆಡೆಗೆ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹಿಸಿ ನಾಗರಿಕರು ತುಮಕೂರು ಆರ್ಟಿಒ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ವಾಯು ಮಾಲಿನ್ಯ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ನಗರ ಆಟೋ ಡೀಲರ್ಸ್ ಏಜೆಂಟ್ ಮತ್ತು ಫೈನಾನ್ಷಿಯಲ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆರ್ಟಿಒ ಕಚೇರಿಗೆ ಅರ್ಜಿ ನೀಡಿದ್ದು ಆ ಅರ್ಜಿಗೆ ಸಂಬಂಧಿಸಿದಂತೆ ಹಿಂಬರಹ ನೀಡಲು ಕೋರಲಾಗಿತ್ತು. ಈ ಸಂಬಂಧ ಆರ್ಟಿಒ ಕಚೇರಿಗೆ ಅಲೆದು ಬೇಸತ್ತು ಇಂದು ತಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರೊಂದಿಗೆ ಪ್ರಧಾನ ಕಾರ್ಯದರ್ಶಿ ಟಿಆರ್ ಸುರೇಶ್ ಅವರು ಆರ್ಟಿಒ ಕಚೇರಿಗೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಆರ್ಟಿಒ ಸೇರಿದಂತೆ ಯಾವುದೇ ಅಧಿಕಾರಿಗಳು ಕಚೇರಿಯಲ್ಲಿ ಇಲ್ಲದಿದ್ದ ಬಗ್ಗೆ ಬೇಸರಗೊಂಡ ಸುರೇಶ್ ಅವರು ಆರ್ಟಿಒರವರು ಯಾವ ಅಧಿಕಾರಿಗೆ ಚಾರ್ಜ್ ನೀಡಿ ಹೋಗಿದ್ದಾರೆ ಎಂದು ಪ್ರಶ್ನಿಸಿದಾಗ ಅಧಿಕಾರಿಗಳು ನಿರುತ್ತರಾದರು. ಕಚೇರಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಯಾರೂ ಸ್ಪಂದಿಸುತ್ತಿಲ್ಲ, ಆರ್ಟಿಒರವರಿಗೆ ದೂರವಾಣಿ ಮೂಲಕ ಕೇಳಿದರೆ ಬೇಜವಾಬ್ದಾರಿಯಿಂದ ಉತ್ತರ ನೀಡುತ್ತಿದ್ದಾರೆ ಎಂದು ಸುರೇಶ್ ಅವರು ಆರೋಪಿಸಿದರು. ಇಂತಹ ಉದ್ದಟತನ ಪ್ರದರ್ಶಿಸುವ ಆರ್ಟಿಒರವರನ್ನ ಬೇರೆಡೆ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹಿಸಿದಲ್ಲದೆ ಸೋಮವಾರದಂದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಹೇಳಿದರು. ಅಧಿಕಾರಿಗಳ ಧೋರಣೆ ವಿರುದ್ಧ ಸುರೇಶ್ ಅವರು ತೀವ್ರ ವಾಗ್ದಾಳಿ ನಡೆಸಿದರು. ಮನವಿ ಕೊಟ್ಟಿದ್ವಿ, ಇಲ್ಲಿವರೆಗೂ ಅದು ಮನವಿಗೆ ಉತ್ತರ ಕೊಟ್ಟಿಲ್ಲ. ನಾವು ಈಗ ಬಂದು ಕೇಳಕ್ಕೆ ಬಂದರೆ ಒಬ್ಬ ಡಿಸ್ಟಿಕ್ ಆಫೀಸರು ಯಾರನ್ನೂ ಹೇಳದೆ ಕೇಳದೆ ಎರಡೂವರೆಗೆ ಹೊರಟೋಗೋರೆ. ARTO ಅವರು ಮಧುಗಿರಿ ಚಾರ್ಜ್ ಇದ್ದಾರೆ, ಅವರೂ ಇಲ್ಲ. ಸೂಪರಿಂಟೆಂಡೆಂಟ್ ಅವ್ರು ಕೇಳಿದ್ರೆ ಯಾರು ಗೊತ್ತಿಲ್ಲ ಅಂತಾರೆ. ಫೋನ್ ಮಾಡಿ ನಾವು ಅವ್ರಿಗೆ ದೂರವಾಣಿ ಮೂಲಕ ನಾವು ಫೋನ್ ಮಾಡಿದಾಗ ಡಿಸ್ಟಿಕ್ ಆಫೀಸರ್ ನೀವು ಹೇಳದೆ ಎಲ್ಲಿ ಹೋಗ್ತೀರ ಅಂತಂದರೆ ನಿನಗೆ ಹೇಳಬೇಕಾಗಿಲ್ಲ ಅಂತ ಕೇಳ್ತಾರೆ. ಸಾರ್ವಜನಿಕರಿಗೆ ಉತ್ತರ ಕೊಡೋ ಅಷ್ಟು ಪೇಷನ್ಸ್ ಇಲ್ಲ ಮನುಷ್ಯ. ನಾವು ಇದ್ರ ವಿಚಾರವಾಗಿ ಸೋಮವಾರ ಬರ್ತೀವಿ, ಒಂದು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ನಾವು ದೂರವಾಣಿ ಮೂಲಕ ಕಮಿಷನರ್ಗೂ ನಾವು ಫೋನ್ ಮಾಡಿದ್ದೀವಿ. ಈಗ ನಾವೆಲ್ಲ ಸೇರಿ ನಮ್ಮ ಶಾಸಕರಿಗೂ ಸಂಸದರಿಗೂ ಇದು ಈ ವಿಚಾರವಾಗಿ ಇಲ್ಲಿ ತೊಂದರೆ ಆಗ್ತಾಯಿದೆ ಅಂತ ಈ ವಿಚಾರವಾಗಿ ಈಗ ಹೋಗಿ ನೇರವಾಗಿ ಲಿಖಿತ ಮೂಲಕ ಕಂಪ್ಲೇಂಟ್ ಕೊಡ್ತೀವಿ. ಈತ ಯಾವ್ದಾದ್ರು ದುಡ್ಡು ಕೊಟ್ಟರೆ ಕೆಲಸ ಮಾಡ್ತಾನೆ, ದುಡ್ಡು ಕೊಡಲಿಲ್ಲ ಅಂದರೆ ಒಂದು ತಿಂಗಳು ಬಿಟ್ಟು ಡಾಕ್ಯುಮೆಂಟ್ಸ್ ಇಸ್ಕೊಳ್ಳಿ ಅಂತ ಕೇಳ್ತಾನೆ. ಕಾನೂನಲ್ಲಿ ಬಿಟ್ಟು ಕಾನೂನು ಇರೋದು ಒಂದು ತಿಂಗಳು ಕೊಡೋದು ಅಂತ ಹೇಳ್ತಾರೆ. ಈತ ಒಂದು ಭ್ರಷ್ಟ ಅಧಿಕಾರಿ. ಈ ಅಧಿಕಾರಿ ನಮ್ಮ ತುಮಕೂರು ಬೇಕಿಲ್ಲ. ದಯಮಾಡಿ ಭ್ರಷ್ಟ ಅಧಿಕಾರಿನ ಜಿಲ್ಲಾಧಿಕಾರಿಗಳು ಆಗಲಿ ಮತ್ತೊಬ್ಬರು ಇದು ಗಮನಕ್ಕೆ ತಗೊಂಡು ಇದನ್ನು ಇಲ್ಲಿಂದ ತುಮಕೂರಿಂದ ಆಚೆ ಕಟ್ಟಬೇಕು ಅಂತ ನಾವೊಂದು ಸಾರ್ವಜನಿಕರ ಮೂಲಕ ಇದೊಂದು ಮನವಿ ಮಾಡ್ತಿದ್ದೀವಿ. ಇದೇ ಸಂದರ್ಭದಲ್ಲಿ ಗೂಳೂರಿನ ನಾಗರಾಜಗೌಡ ಮಾತನಾಡಿ, ತುಮಕೂರು ಆರ್ಟಿಒ ಕಚೇರಿಯು ಅವ್ಯವಸ್ಥೆಯ ಆಗ್ರಹವಾಗಿದ್ದು ಇಲ್ಲಿಗೆ ಬರುವ ಅಧಿಕಾರಿಗಳು ನಿಯೋಜನೆ ಮೇರೆಗೆ ಬೇರೆಡೆಗೆ ಹೋಗುವುದರಿಂದ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ದೂರಿದರು. ಪ್ರಾದೇಶಿಕ ಕಚೇರಿಯಲ್ಲಿ 5.5 ವರ್ಷದಿಂದ ರೆಗ್ಯುಲರ್ ಆಫೀಸರು ಪ್ರಾದೇಶಿಕ ಅಧಿಕಾರಿಗಳು ಇಲ್ದಲೇ ಇದ್ದು ಬರೀ ARTO ಚಾರ್ಜಲ್ಲಿದ್ದಾಗ ನಮ್ಮ ಆಫೀಸಲ್ಲಿ ಕೆಲಸ ನಡೀತಿತ್ತು. ಈ ವರ್ಷ 117 ಕೋಟಿ ರೆವಿನ್ಯೂವನ್ನು ಈ ಕಚೇರಿ ಕೊಟ್ಟಿದ್ದಾರೆ. ಈ ಕಚೇರಿ ಸುತ್ತಮುತ್ತಲು ಒಂದು ಎಲ್ಲ ಆಟೋ ರಿಕ್ಷಾಗಳು ಮತ್ತು ವಾಹನಗಳನ್ನು ಹಿಡಿದು ಹಾಕಿದ್ದಾರೆ. ಅವನ್ನ ಎಲ್ಲ ತುಕ್ಕಡಿತವೆ. ಈ ಆಫೀಸರ್ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಈ ತುಮಕೂರು ನಗರಕ್ಕೆ ಮಾತ್ರ ವೈಗೆ ಸರ್ಟಿಫಿಕೇಟ್ ಇರುವಂಥ ಕೇಂದ್ರಗಳಿವೆ. ಕುಣಗಲ್ಲಾಗಲಿ, ಹೆಬ್ಬೂರಾಗಲಿ, ಸಿರಾದ ಪಟ್ಟಣಗಳಲ್ಲಾಗಲಿ ವಗೆ ಮಾಪನ ಶಾಖೆಗಳಿಲ್ಲ. ಆದರೂ ಸಹ ಅವು ಹಾಕೋದು ನಾನು ಕೆಲಸ ಮಾಡಲ್ಲ. ಅದೊಂದು ಅಬ್ಜೆಕ್ಷನ್ ಹಾಕೊಂಬಿಟ್ಟು ತಿಂಗಳಿಂದ ಹಿಡಿದು 100, 2,000, 3,000 ವ್ಯವಸ್ಥೆ ಮಾಡ್ಕೊಳೋಕ್ಕೋಸ್ಕರ ಒಂದು ಬಿಸ್ನೆಸ್ ಮಾಡೋಕ್ಕೆ ನಮ್ಮ ARTO ಸಾಹೇಬರು ರೆಡಿ ಇದ್ದಾರೆ. ಅವರು ಒಬ್ಬ ಜೂನಿಯರು ಇನ್ಸ್ಪೆಕ್ಟ್ರು ಹಾಗೂ ಆಡಳಿತ ವಿಷಯ ತಿಳ್ಕೊಂಡಿದ್ದ ಬರೀ ಟೆಕ್ನಿಕಲ್ ಆಗಿ ಒಬ್ಬ ಜೂನಿಯರು IMA ಇನ್ಸ್ಪೆಕ್ಟರ್ ಡ್ಯೂಟಿ ಮಾಡೋಕೆ ಬಿಟ್ಟಿದ್ದಾರೆ ಅಂತ ನಾನು ಈ ಮೂಲಕ ಹೇಳ್ತಾ, ಸುತ್ತಮುತ್ತಲು ಆಫೀಸ್ ಸುತ್ತಮುತ್ತಲು ಇರೋವಂಥ ಸರ್ಕಾರಿ ಇದು ಇವ್ರ ಗಾಡಿನ ಒಂದ್ಸರಿ ಸೀಸ್ ಮಾಡಿದರೆ ಅದನ್ನು ಅಟ್ಲೀಸ್ಟ್ ಅರಾಜ್ ಮಾಡೋವಷ್ಟು ಮಟ್ಟಕ್ಕೆ ಹೋಗಿಲ್ಲ. 8 ವರ್ಷ 6 ವರ್ಷದಿಂದ ಇಲ್ಲೇ ಬಿದ್ದವೆ. 1 ವರ್ಷ 1 ತಿಂಗಳಾಯಿತು ಆಫೀಸ್ಗೆ. ಹಾಫ್ ಅನ್ ಅವರ್ ಬರ್ತಾರೆ. ಸೋಮವಾರದಂದು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಘೋಷಣೆ ಮಾಡಿದ್ದಾರೆ. ತುಮಕೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತೆ ಚರ್ಚಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು.
ತುಮಕೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೇಂದ್ರ ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಂದ ಚರ್ಚಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಉದ್ಘಾಟಿಸಿ ಕೇಂದ್ರ ಸರ್ಕಾರವು ಮಂಡಿಸಿದ ಆಯವ್ಯಯದ ಬಗ್ಗೆ ವಿದ್ಯಾರ್ಥಿಗಳು ಸಮಗ್ರವಾಗಿ ತಿಳಿದುಕೊಳ್ಳಬೇಕು, ಬಜೆಟ್ ಮಂಡನೆಯಿಂದ ಆಗುವ ಸಾಧಕ ಬಾಧಕಗಳ ಬಗ್ಗೆ ಪರಾಮರ್ಶಿಸುವ ಬಗ್ಗೆ ಅರಿವು ಮೂಡಿಸಿಕೊಳ್ಬೇಕು ಅಂತ ಕೋರಿದರು. ಈ ವರ್ಷ ಬಜೆಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ 100% ನೂರಕ್ಕೆ 100% ಕಂಪನಿಗಳು ಫಾರಿನ್ ಓನ್ ಇರ್ತಾರೆ. ಆ ಪ್ರಾಫಿಟ್ ಏನಾದ್ರು ಬಂದ್ರೆ ಫಾರಿನ್ ಓನ್ ಕಂಪನಿಗಳು ತಗೊಂಡೋಗ್ತಾರೆ. ಇದು ಒಳ್ಳೇದೋ ಕೆಟ್ಟದ್ದು? ಬಹಳಷ್ಟು ಇನ್ವೆಸ್ಟ್ಮೆಂಟ್ ಗಳು ಇಂಡಿಯಾಗೆ ಫ್ಲೋ ಆಗುತ್ತೆ, ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ನಂಬರ್ ಆಫ್ ಬಿಸ್ನೆಸ್ ಸರ್ವಿಸ್ ಸೆಕ್ಟರ್ಸ್ ಗಳು ಓಪನ್ ಆಗುತ್ತೆ. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೆಬಿ ಜಯಣ್ಣ ಅಧ್ಯಕ್ಷತೆ ವಹಿಸಿ ಬಜೆಟ್ ಅಂದ್ರೆ ಏನು ಅನ್ನೋದು ಗೊತ್ತಿದೆ ಎಂದು ಪ್ರಶ್ನಿಸಿ ಯಾವ ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಮೀಸಲಿಡಬೇಕು, ಯಾವ ಕ್ಷೇತ್ರಕ್ಕೆ ಆದ್ಯತೆ ನೀಡಬೇಕು ಎಂಬುದರ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕೀರ್ತನ ಎಂಬ ವಿದ್ಯಾರ್ಥಿನಿಯು ಮಂಡನೆಯಾಗಿರುವ ಬಜೆಟ್ ಉತ್ತಮ ಬಜೆಟ್ ಆಗಿದ್ದು ಈ ಬಜೆಟ್ ಅನ್ನು ಎಲ್ಲ ಆಯಾಮ ದೃಷ್ಟಿ ಇಟ್ಟುಕೊಂಡು ಮಾಡಿದ್ದಾರೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಮಂಡಿಸಿದ ಬಜೆಟ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಕಾಲೇಜಿನ ಪ್ರಾಚಾರ್ಯ ಸಿದ್ದೇಶ್ವರ ಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಬಜೆಟ್ ಬಗ್ಗೆ ಪರ ವಿರೋಧದ ಚರ್ಚಾ ಸ್ಪರ್ಧೆ ನಡೆಯಿತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ ಸದ್ಬಳಕೆ ಮಾಡಿಕೊಳ್ಳುವಂತೆ ಚಿಂತಾಮಣಿಯಲ್ಲಿ ಮುಖಂಡ ಮಂಜುನಾಥ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರವು ರೈತರ ನೆರವಿಗಾಗಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನು 2018 ಜಾರಿಗೆ ತಂದಿದ್ದು ಯೋಜನೆ ಸದ್ಬಳಕೆ ಮಾಡಿಕೊಳ್ಳುವಂತೆ ಮುಖಂಡ ಮಂಜುನಾಥ್ ಮನವಿ ಮಾಡಿದರು. ಚಿಂತಾಮಣಿ ನಗರದ 8ನೇ ವಾರ್ಡ್ನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಕುರಿತು ಅರಿವು ಹಾಗೂ ಅರ್ಜಿ ಪಡೆಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಕಳೆದ 3 ದಿನಗಳಿಂದ ಕಸಬಾ ಹೋಬಳಿಯ ಹಲವಾರು ಗ್ರಾಮಗಳ ಮನೆ ಮನೆಗೆ ತೆರಳಿ ಇಡೀ ದಿನ ಕೆಲಸ ಮಾಡಿದಲ್ಲದೆ ರಾತ್ರಿ ಕೂಡ ಮನೆ ಬಾಗಿಲಿಗೆ ಹೋಗಿ ಉಪತಹಶೀಲ್ದಾರ್ ಮೋಹನ್ ಸೇರಿದಂತೆ ಹಲವು ಅಧಿಕಾರಿಗಳು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈ ಯೋಜನೆಗೆ ಭೂಮಿ ಹೊಂದಿರುವ ಪ್ರತಿಯೊಬ್ಬ ದೊಡ್ಡ ಸಣ್ಣ ರೈತರು ಅರ್ಹರಾಗಿದ್ದು ಯಾವುದೇ ರೈತರಿಗೆ ಭೂಮಿಯ ವಿಸ್ತೀರ್ಣ ನಿಗದಿ ಇಲ್ಲದಿದ್ದು ಪ್ರತಿ ರೈತರಿಗೆ ತಲಾ 6,000 ಹಣವನ್ನ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಎಂದರು. ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿರುವಂತೆ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಬಾಕಿ ಇರತಕ್ಕಂಥ ಫಲಾನುಭವಿಗಳನ್ನು ಗುರುತಿಸಿ ಆದಷ್ಟು ಬೇಗ ಸದರಿ ಕಾರ್ಯವನ್ನು ಯಶಸ್ವಿಗೊಳಿಸಲು ತಿಳಿಸಿರ್ತಾರೆ. ಅದರಂತೆ ಈಗಾಗಲೇ ಬೆಳಿಗ್ಗೆ 8-7 ಪ್ರತಿ ಹಳ್ಳಿಗಳಿಗೂ ಭೇಟಿ ನೀಡಿ ಗ್ರಾಮ ಲೆಕ್ಕಾಧಿಕಾರಿಗಳ ಜೊತೆ ನಾವು ಸಹ ಭಾಗಿಯಾಗಿ ಕೆಲಸ ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡುವಂತೆ ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ತುಮಕೂರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕೆಂದು ಆಗ್ರಹಿಸಿ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಿಸಲು ವಿಳಂಬ ನೀತಿ ಖಂಡಿಸಿ ತುಮಕೂರಿನಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಶಿಕ್ಷಣವೆಂಬುದು ಸರ್ವರಿಗೂ ಸಿಗಬೇಕಾಗಿರುವ ಅಮೂಲ್ಯ ಸಂಪತ್ತು. ಜಾತಿ ಮತ ಬಡವ ಮತ್ತು ಶ್ರೀಮಂತನೆಂದರೆ ಎಲ್ಲರಿಗೂ ಸಿಗುವಂತೆ ಮಾಡುವ ಹೊಣೆಗಾರಿಕೆ ಸರ್ಕಾರಗಳದ್ದು. ಆದರೆ 2018 ಮತ್ತು 19ನೇ ಸಾಲಿನ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಸೇರಿದಂತೆ ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ಘೋಷಣೆ ಮಾಡಿತು. ಆದರೆ ಇವತ್ತಿನವರೆಗೂ ಆ ಯೋಜನೆ ಜಾರಿಗೆ ಬಾರದಿರುವುದು ರಾಜ್ಯ ಸರ್ಕಾರದ ವಿದ್ಯಾರ್ಥಿಗಳ ಮೇಲಿನ ನಿರ್ಲಕ್ಷ್ಯ ಎಂದು ಕಾಣುತ್ತಿದೆ.
ರಾಜ್ಯವು ಬರಗಾಲದ ಪರಿಸ್ಥಿತಿ ಎದುರಿಸುತ್ತಿದ್ದು ರಾಜ್ಯದ ರೈತಾಪಿ ಕುಟುಂಬಗಳು ಸಂಕಷ್ಟದಲ್ಲಿವೆ. ಇಂದಿನ ಖಾಸಗಿ ಕಾಲೇಜುಗಳ ಡೊನೇಷನ್ ಹಾವಳಿ ಮತ್ತು ಶಿಕ್ಷಣ ಮಾರಾಟದ ವಸ್ತುವಾಗಿರುವಂತಹ ಈ ಪರಿಸ್ಥಿತಿಯಲ್ಲಿ ರಾಜ್ಯದ ಹಿಂದುಳಿದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇಂತಹ ದಿನಗಳಲ್ಲಿ ಹೆಚ್ಚಾಗಿ ಬಸ್ ಪಾಸ್ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದವರೇ ಆಗಿದ್ದು ರಾಜ್ಯದಲ್ಲಿನ ಎಲ್ಲಾ ವರ್ಗದ ಎಲ್ಲಾ ಸ್ತರದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಎಂದು ಎಬಿವಿಪಿ ಮುಖಂಡ ಅಪ್ಪು ಪಾಟೀಲ್ ಆಗ್ರಹಿಸಿದರು. ಒಂದು ವರ್ಷ ಸಮ್ಮಿಶ್ರ ಸರ್ಕಾರ ಬಂದರೂ ಕೂಡ ಬರೀ ಆಶ್ವಾಸವಾಗಿದೆ. ಕರ್ನಾಟಕ ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳು ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡ್ತಂತೆ ರಾಜ್ಯ ಸರ್ಕಾರ ಒಂದು ಆಶ್ವಾಸನೆ ನೀಡಿತ್ತು. ಆದರೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಯಾವುದೇ ರೀತಿ ಒಬ್ಬ ವಿದ್ಯಾರ್ಥಿಗಳು ಕೂಡ 1 ರೂಪಾಯಿ ಕೂಡ ಅಂದ್ರೆ ಉಚಿತ ಬಸ್ ಪಾಸ್ ಮಾಡಿಲ್ಲ. ಆದ್ರೆ ಈ ವರ್ಷವೂ ಕೂಡ ಮಾರ್ತಮತ್ತೆ ಹೇಳ್ತಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಕೂಡ ಇದು ಯಾವುದೇ ರೀತಿಯಲ್ಲೂ ಕೂಡ ಒಂದು ಉಚಿತ ಬಸ್ ಪಾಸ್ ಮಾಡಿಲ್ಲ. ಇದರ ಜೊತೆಗೆ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ರೀತಿ ಬಸ್ ಪಾಸಿನ ಸಮಸ್ಯೆ ಸಂಬಂಧಪಟ್ಟಾಗಲಿ ಬೇರೆ ಶಿಕ್ಷಣ ಸಂಬಂಧಪಟ್ಟಾಗಲಿ ಯಾವುದೇ ರೀತಿಯಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ ಒಂದು ವಿದ್ಯಾರ್ಥಿಗೆ ಅನುಕೂಲ ಮಾಡಕತ್ತಿಲ್ಲ. ಆದ್ದರಿಂದ ವಿದ್ಯಾರ್ಥಿ ಪರಿಷತ್ ತುಮಕೂರು ಶಾಖೆಯನ್ನು ಆಗ್ರಹ ಮಾಡ್ತಾ ಏನಪ್ಪ ಅಂದ್ರೆ, ಕರ್ನಾಟಕ ರಾಜ್ಯದ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ, ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಎಲ್ಲಾ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡಬೇಕೆಂದು ಈ ಮೂಲಕ ವಿದ್ಯಾರ್ಥಿ ಪರಿಷತ್ ತುಮಕೂರು ಶಾಖೆ ವತಿಯಿಂದ ರಾಜ್ಯ ಸರ್ಕಾರದಿಂದ ಆಗ್ರಹ ಮಾಡ್ತಾ ಇದ್ದೇವೆ. ಕೆಎಸ್ಆರ್ಟಿಸಿ ಇಲಾಖೆಯಿಂದ ನೀಡಲಾಗುವ ವಿದ್ಯಾರ್ಥಿಗಳ ಬಸ್ ಪಾಸ್ ವಿತರಣೆಯಲ್ಲಿ ವಿಳಂಬವಾಗುತ್ತಿದ್ದು ಇದರಿಂದ ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತಿದೆ. ಗ್ರಾಮಾಂತರ ಪ್ರದೇಶದಿಂದ ಸಾವಿರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬರುತ್ತಾರೆ. ಇದನ್ನ ಅರಿತು ಬಸ್ ಪಾಸ್ ನೀಡಲಿ, ಇಲ್ಲವಾದಲ್ಲಿ ಮತ್ತೆ ಉಗ್ರ ಹೋರಾಟ ಮಾಡಬೇಕಾದೀತು ಎಂದು ಎಚ್ಚರಿಕೆ ನೀಡಿದರು. ವಿದ್ಯುತ್ ತಂತಿ ತುಳಿದು ಮೃತಪಟ್ಟಿದ್ದ ರೈತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಕುಣಿಗಲ್ನಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ತೋಟದಲ್ಲಿ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ರೈತ ಸಾವನ್ನಪ್ಪಿದ್ದು, ರೈತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಹಾಗೂ ತಕ್ಷಣವೇ ಪರಿಹಾರ ಹಣ ಘೋಷಿಸಿ ಮುಂದಿನ ದಿನಗಳಲ್ಲಿ ಅವಘಡ ನಡೆಯದಂತೆ ಕ್ರಮ ಕೈಗೊಳ್ಳುವಂತೆ ರೈತ ಸಂಘದ ಪದಾಧಿಕಾರಿಗಳು ಪಟ್ಟು ಹಿಡಿದು ಮೃತ ದೇಹದೊಂದಿಗೆ ಪ್ರತಿಭಟನೆಗೆ ಮುಂದಾದಾಗ ಮಾಜಿ ಸಚಿವರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ ಘಟನೆ ನಡೆಯಿತು. ಕುಣಿಗಲ್ ತಾಲೂಕಿನ ಕಾಡು ಮತ್ತಿಕೆರೆ ಗ್ರಾಮದಲ್ಲಿನ ತೋಟದಲ್ಲಿ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ರೈತ ಬೋರಯ್ಯ ಮೃತಪಟ್ಟಿದ್ದ. ಆದರೆ ಮೃತ ರೈತನಿಗೆ ಬೆಸ್ಕಾಂ ಪರಿಹಾರ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದ ಕಾರಣ ಮೃತನ ಕಡೆಯವರು ಬೆಸ್ಕಾಂ ಹಿರಿಯ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಹೆಚ್ಚಿನ ಪರಿಹಾರವನ್ನು ತಕ್ಷಣವೇ ನೀಡಬೇಕು ಅಂತ ಒತ್ತಾಯಿಸಿ ಮರಣೋತ್ತರ ಪರೀಕ್ಷೆ ನಡೆದಂತೆ ಶವವನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಟ್ಟಿದ್ದರು. ಯಾವುದೇ ಅಧಿಕಾರಿ ಬಾರದ ಕಾರಣ ರೈತ ಸಂಘದ ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಆಸ್ಪತ್ರೆ ಆವರಣದಲ್ಲಿ ರೈತರು, ಮೃತನ ಸಂಬಂಧಿಕರು, ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಕೂಡಲೇ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿ ಮೃತ ದೇಹದೊಂದಿಗೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿ ಆಸ್ಪತ್ರೆ ಆವರಣದಲ್ಲಿ ಗುಂಪುಗೂಡಿದರು. ಸಿಪಿಐ ಅಶೋಕ್ ಕುಮಾರ್, ಪಿಎಸ್ಐ ಪುಟ್ಟೇಗೌಡ ರೈತರ ಮನವೊಲಿಸಿದ್ರು. ಬೆಸ್ಕಾಂ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದರಲ್ಲದೆ ಆಸ್ಪತ್ರೆ ಮುಂದಿನ ಹೆದ್ದಾರಿಯಲ್ಲಿ ಮೃತದೇಹದೊಂದಿಗೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು. ಇದರಿಂದ ಪರಿಸ್ಥಿತಿ ಗೊಂದಲವಾಯಿತು. ಸ್ಥಳಕ್ಕಾಗಮಿಸಿದ ಮಾಜಿ ಸಚಿವ ಡಿ ನಾಗರಾಜಯ್ಯ ರೈತರು ಮೃತನ ಕುಟುಂಬದವರೊಂದಿಗೆ ಚರ್ಚೆ ನಡೆಸಿದರು. ರೈತ ಸಂಘದ ಪದಾಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವವರೆಗೂ ಪಟ್ಟು ಸಡಿಲಿಸಲಾಗದು ಎಂದಾಗ ಇಲಾಖೆ ನಿಯಮಾನುಸಾರ ಕ್ರಮ ವಹಿಸಬೇಕಿದೆ. ಸ್ಥಳದಲ್ಲಿ ಹೆಚ್ಚಿನ ಪರಿಹಾರ ನೀಡಲಾಗದು. ಈಗಾಗಲೇ ಸಂಬಂಧಪಟ್ಟವರೊಂದಿಗೆ ಮಾತನಾಡಿದ್ದು ಅಂತ್ಯಕ್ರಿಯೆಗೆ 1 ಲಕ್ಷ ರೂಪಾಯಿ ಹಾಗೂ ನಂತರ 4 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು. ಶವ ಕೊಳೆಯುವ ಸ್ಥಿತಿ ಇದೆ. ಮಾನವೀಯತೆಯಿಂದ ಯೋಚಿಸಿ ಪರಿಹಾರ ಕೊಡಿಸುವ ಹೊಣೆ ನಾವೇ ತೆಗೆದುಕೊಳ್ಳುವ ಭರವಸೆ ನೀಡಿದ ಮೇರೆಗೆ ಪರಿಸ್ಥಿತಿ ತಿಳಿಗೊಂಡಿತು. ಸ್ಥಳದಲ್ಲೇ ಎಸ್ಕಾಂ ಡಬಲಿ ವೀರೇಂದ್ರಾಚಾರ್ ಮೃತನ ಪತ್ನಿಗೆ 1 ಲಕ್ಷ ರೂಪಾಯಿ ಚೆಕ್ ನೀಡಿದರು. ಇದು ಮಾಡಲಿಕ್ಕೆ ಅಂತೇಳಿ ಹೋದಂತ ಇನ್ಸಿಡೆಂಟ್ ರಾತ್ರಿ ನಿಮಗೂ ಹೇಳಿದ್ದೆ, ನಾನು ಕೆಲವು ಉದಾಹರಣೆಗಳು ಹೇಳ್ತೇನೆ. ಈಗ ಸುಬೇಕರಿಂದ ಆದಂತ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಚೆಕ್ ನಾ ಕೊಟ್ಟು ಅಂತ ಹೇಳಿ ನಾನು ಹೇಳಿದೆ ಇಲ್ಲ ಅಂತ ನೀವು ಹೇಳಿದ್ರಿ. ನಮ್ಮ ಸ್ವತಂತ್ರ ಶಕ್ತಿ ಹೇಳಿದ್ರು, ನಮ್ಮ ಈ ಎಡಬಲಿಯನ್ನು ಹೇಳಿದ್ರು. ಆ ಸ್ಪಾಟ್ನಲ್ಲಿ 1 ಲಕ್ಷ ರೂಪಾಯಿ ದುಡ್ಡನ್ನ ಕೊಟ್ಟು ಉಳಿಕೆ ದುಡ್ಡನ್ನ ಲೇಟ್ ಟೈಮ್ ನಿಮ್ಮ ಪಾರ್ಮೆಂಟ್ಸ್ ಎಲ್ಲ ಫಾಲೋ ಅಪ್ ಆದ್ಮೇಲೆ ಕೊಟ್ಟರು. ನಾನು ಇರಲ್ಲ ಪರಿಸ್ಥಿತಿ 1 ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಕೊಟ್ಟು ಜವಾಬ್ದಾರಿ ನಂದು ಚೆಕ್ ನಾವು ಮನೆ ಬಾಗಿ ಕಳಿಸ್ಕೊಡ್ತೀವಿ. ಗುಣಾತ್ಮಕ ಶಿಕ್ಷಣ ನೀಡಿದಾಗ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ತುಮಕೂರು ವಿವಿ ಕುಲ ಸಚಿವ ಗಂಗಾನಾಯಕ ತಿಳಿಸಿದರು.
ಪ್ರಶಿಕ್ಷಕರು ಗುಣಾತ್ಮಕ ಶಿಕ್ಷಕರನ್ನು ರೂಪಿಸಿ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಎಂದು ಕುಲಸಚಿವ ಗಂಗಾನಾಯಕ್ ತಿಳಿಸಿದರು. ತುಮಕೂರು ವಿವಿಯ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ತುಮಕೂರು ಜಿಲ್ಲಾ ಪ್ರಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಒಂದು ದಿನದ ರಾಜ್ಯಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಆಧುನಿಕತೆ ಹೆಚ್ಚಿದಂತೆ ಶಿಕ್ಷಣ ಗುಣಮಟ್ಟ ಕಳೆದುಕೊಳ್ಳುತ್ತಿದೆ. ಮೂಲ ಜ್ಞಾನ ಗಳಿಸಿಕೊಳ್ಳುವಷ್ಟು ಸಾಮರ್ಥ್ಯ ವಿದ್ಯಾರ್ಥಿಗಳಿಗೆ ಇಲ್ಲ. ಕೇವಲ ಪುಸ್ತಕ ಅವಲಂಬಿಸಿದ್ದು ಬಾಹ್ಯ ಜ್ಞಾನ ಸಂಪಾದಿಸುತ್ತಿಲ್ಲ ಎಂದು ತಿಳಿಸಿದರು. ಮಕ್ಕಳಿಗೆ ಕ್ರಿಯಾತ್ಮಕವಾಗಿ ಬೋಧನೆ ಮಾಡಿದಾಗ ಹೊಸ ಹೊಸ ವಿಚಾರಗಳನ್ನು ಕಲಿಯಲು ಅನುಕೂಲವಾಗುತ್ತದೆ. ಶಿಕ್ಷಕರು ಪ್ರಾಯೋಗಿಕವಾಗಿ ಕಲಿಸುವ ಬೋಧಿಸುವ ಸಾಮರ್ಥ್ಯ ಹೊಂದಿರಬೇಕು ಅಂತ ಕಿವಿಮಾತು ಹೇಳಿದರು. ಡಿಎಸ್ಇಆರ್ಟಿ ನಿವೃತ್ತ ಜಂಟಿ ನಿರ್ದೇಶಕ ಜಯಕುಮಾರ್ ಮಾತನಾಡಿ, ಸೃಜನಾತ್ಮಕ ಶಿಕ್ಷಕರು ಸೃಜನಾತ್ಮಕ ಮಕ್ಕಳನ್ನು ರೂಪಿಸುತ್ತಾರೆ. ಶಿಕ್ಷಕರು ಕೇವಲ ಪುಸ್ತಕದ ಹುಳು ಆಗಿದರೆ ಪ್ರಾಯೋಗಿಕವಾಗಿ ಅಪಾರ ವಿಚಾರಗಳನ್ನು ಸಂಪಾದಿಸಿಕೊಂಡು ಮಕ್ಕಳಿಗೆ ಕಲಿಸಬೇಕು ಎಂದರು. ಪ್ರಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ಕುಮಾರ್, ಕಾರ್ಯದರ್ಶಿ ಮಾರುತಿ, ಖಜಾಂಚಿ ಕೃಷ್ಣಮೂರ್ತಿ ಇತರರು ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕು ಕೈವಾರದಲ್ಲಿ ಗುರುಪೂಜಾ ಸಂಗೀತೋತ್ಸವ ಹಮ್ಮಿಕೊಳ್ಳಲಾಗಿದೆ. ಚಿಂತಾಮಣಿ ತಾಲೂಕು ಕೈವಾರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತ ಗುರುಪೂಜಾ ಸಂಗೀತೋತ್ಸವ ಜುಲೈ 14ರಿಂದ 16ರವರೆಗೆ 3 ದಿನಗಳ ಕಾಲ ಶ್ರದ್ದಾಭಕ್ತಿಗಳಿಂದ ಆಚರಿಸಲಾಗುತ್ತದೆ ಎಂದು ಧರ್ಮಾಧಿಕಾರಿ ಡಾ ಎಂ ಆರ್ ಜಯರಾಮ್ ತಿಳಿಸಿದರು. ಕೈವಾರ ಮಠದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಷ್ಟಮಟ್ಟದ ಖ್ಯಾತ ಸಂಗೀತ ಕಲಾವಿದರೊಂದಿಗೆ ಸ್ಥಳೀಯ ಕಲಾವಿದರು ಮತ್ತು ಸಹಸ್ರಾರು ಭಜನಾ ತಂಡಗಳು ಈ ನಾದೋಪಾಸನೆಯಲ್ಲಿ ಭಾಗವಹಿಸಿ ಸಂಗೀತ ಸೇವೆಯನ್ನು ನಿರಂತರ 72 ಗಂಟೆಗಳ ಕಾಲ ಗುರುಗಳಿಗೆ ಸಮರ್ಪಿಸಲಿದ್ದಾರೆ ಎಂದರು. ಸಂಗೀತದ ಪವಿತ್ರವಾದಂತಹ ಜ್ಞಾನವನ್ನು ಪಡೆದು ಸಾಧ್ಯತೆ ಮಾಡಿ ಇಲ್ಲಿ ಬಂದು ಗುರುಗಳಿಗೆ ಅರ್ಪಿಸುವಂತಹ ಒಂದು ಇದು ಇವತ್ತು ಸಂಘಟಿತ. ತಮಿಳುನಾಡಿನಿಂದ ಬರ್ತಾ ಇದ್ದಾರೆ, ಬೆಂಗಳೂರಿಂದ, ಕರ್ನಾಟಕದಿಂದ ಮಹಾ ದೊಡ್ಡ ದೊಡ್ಡ ಪಂಡಿತರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ತಾತಯ್ಯನವರ ಒಂದು ಕೀರ್ತನೆಗಳನ್ನ ಹಾಡಿ ಆಂಧ್ರಪ್ರದೇಶದಿಂದ ಬರ್ತಾ ಇದ್ದಾರೆ ಮತ್ತು ಕೇರಳದಿಂದ ಬರ್ತಾ ಇದ್ದಾರೆ. ಎಲ್ಲಿ ಇವರೆಲ್ಲರೂ ಕೂಡ ತಾತಯ್ಯನವರ ಏನು ಉಪದೇಶವನ್ನು ಮಾಡಿದ್ದಾರೋ, ಏನು ಕೀರ್ತನೆಯನ್ನು ಮಾಡಿದ್ದಾರೋ ಅದನ್ನು ಹಾಡಿ ಅರ್ಪಿಸಿ ಹೋಗ್ತಾರೆ. ಸುದ್ದಿಗೋಷ್ಠಿಯಲ್ಲಿ ವನರಾಶಿ ಬಾಲಕೃಷ್ಣ ಭಾಗವತರ್, ಪ್ರವಚನಕಾರ ತೆಲಗವಾರ ಆನಂದ್ ಇತರರು ಇದ್ರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಒಂದಿನಗಳೊಂದಿಗೆ ಧನು.